वेलकम बैक। बेंगलूरिनल्लि खासगी ಶಾಲೆಯವರು ಪೋಷಕರಿಗೆ ಫೀಸ್ಗೋಸ್ಕರ ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಕಂತದನ್ನ ನಿಮಗೆ ಸಾಕ್ಷಿ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ವಿ। ಈಗಾಗಲೇ 6 ಪ್ರತಿಷ್ಠಿತ ಶಾಲೆಗಳ ಹಣೆಬರಹ ಯಾವ ರೀತಿ ಇದೆ ಅಂತ ತೋರಿಸಿದ್ವಿ। ಈಗ ಕೇಸ್ ನಂಬರ್ 7 7ನೇ ಶಾಲೆ ವಿಚಾರಕ್ಕೆ ಹೋಗ್ತಾ ಇದ್ವಿ। ಇದು ಬೆಂಗಳೂರಿನ ಕುರುಬರಹಳ್ಳಿಯ ಪ್ರತಿಷ್ಠಿತ ಶಾಲೆ, ಬೆಂಗಳೂರಿನ ಕುರುಬರಹಳ್ಳಿಯ ಪ್ರತಿಷ್ಠಿತ ಶಾಲೆ, ತರಗತಿ 4ನೇ ತರಗತಿಯ ವಿದ್ಯಾರ್ಥಿನಿ 4ನೇ ತರಗತಿಯಲ್ಲಿ ಓದ್ತಾ ಇದೆ ಒಂದು ಹುಡುಗಿ ಪಾಪ ಈ ಶಾಲೆಯಲ್ಲಿ। इवर तंदे कारु चालक रागिदारे, कार चालक अंत याके स्ट्रेस माड़ हेल्ता इदिवि अंद्रे ई लॉकडाउन टाइम अल्ली पापा एरडु मूरु तिंगळु इवरेल्ल मनेयल्ले कूतिद्रु, इवर यारिगू कूड आव केलस इरतिरलिल्ल। अदक्के हेल्ता इरोदु लॉकडाउन निंदागि आर्थिक संकष्टदल्लिद्दारे, लॉकडाउन निंदागि इवर कुटुंब तीव्र आर्थिक संकष्टदल्लिदे। आदरे शालेयिंद फीस कट्टोदक्के ओत्ताय बर्ता इदे, एल्ल स्कूल अवरंगे इवरुवे, इवरेन विशेष इल्ल। फीस कट्टदिद्रे टीसी कोडल्ल, पास माडल्ल, आन्लाइन क्लास कोडल्ल अंत बेदरिके हाक्ता इद्दारे। नोडि आ मगुन अतंत्र माडिबिडबेकु, ओंदु इवरु स्कूल नल्ले इट्कोंडु आन्लाइन क्लास कट्कोंडु नडेकोंडु नडेसिकोंडु होगबेकु, आन्लाइन क्लास कोडल्वंते, पासु माडल्वंते। एष्टो स्कूल अल्लि कळेद वर्षद रिसल्ट कोट्टिल्ल इन्नु, मार्क्स कार्ड कोट्टिल्ल इन्नु, नेनपिरलि एग्जाम नडेदिरलिल्ल अदु बेरे विचार, आदरे कोट्टिल्ल, पास माडिदीवि अंतनु हेळल्ल, टीसीनु कोडल्वंते। टीसी कोडल्ल अन्नोदक्के एनु अधिकार इदे इवरिगे, टीसी कोडल्ल, पास माडल्ल, आन्लैन क्लास कोडल्ल, पट्टनल्ल आ मगु नरळ बिडबेकु, आ पोषकरु ओद्दाड बिडबेकु। नोडिद्रे अवर तंदे पाप क्याब ड्रैवर, क्याब ड्रैवर गळिगे 3 तिंगळु 4 तिंगळु केलस इल्ल, ईगलू सरियागि बिजनेस सिग्ता इल्ल अवरिगे। हीगिरबेकाद्रे ई कुरुबरहळ्ळिय प्रतिष्ठित शाले याव रीति नडेकोंडिदे अंत पोषकरु मातादिद्दारे, ಪೋಷಕರೆ ಮಾತಾಡಿದರು, ನೋಡೋಣ ಬನ್ನಿ ಏನು ಹೇಳ್ತಾರೆ ಅಂತ। ಇವಾಗ ಅವರು ಹೇಳ್ತಾ ಇದ್ದಾರೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ, ಬಂದು ಫಸ್ಟ್ ಫೀಸ್ ಕಟ್ಟಿ ಅಂತ ಇದ್ದಾರೆ। ಮನೆಯಲ್ಲಿ ಯಜಮಾನರಿಗೂ ಪಾಪ ಕಾರ್ ಓಡಿಸ್ತಾ ಇದ್ರು, ಅವರಿಗೂ ಆಗ್ತಾ ಇಲ್ಲ, ನಾವು ಗಾರ್ಮೆಂಟ್ಸ್ ಎಲ್ಲ ಕ್ಲೋಸ್ ಮಾಡೋರೆ ನಮ್ಮ ಕೈಲೂ ಆಗ್ತಾ ಇಲ್ಲ, ಈಗ ಏನು ಮಾಡಕ ಆಯ್ತಿಲ್ಲ ನಮಗೆ। ಅವರು ದುಡ್ಡು ಕಟ್ಟಿದ್ರೆ ಮಾತ್ರ ಮುಂದೆ ಪಾಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ। ನಮಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ, ಅಟ್ಲೀಸ್ಟ್ ಟಿಸಿ ಕೊಡ್ತಾರೆ ಅಂದ್ರೆ ಅದನ್ನು ಕೊಡಲ್ಲ ಅವರು। ನಿಮಗೆ ಯಾರು ಬಂದು ನಮಗೆ ಅಡ್ಮಿಷನ್ ಮಾಡಿರ್ತಾರೆ ಅವರಿಗೆ ಮಾತ್ರ ನಾವು ಪಾಸ್ ಮಾಡ್ತೀವಿ ಮುಂದಕ್ಕೆ, ಇಲ್ಲ ಅಂದ್ರೆ ಪಾಸ್ ಮಾಡಲ್ಲ। ಅವರು ಅದೇ ಕ್ಲಾಸ್ ಅಲ್ಲಿ ಇರ್ತಾರೆ, ಯಾರು ದುಡ್ಡು ಕಟ್ಟಿರ್ತಾರೆ ಅವರು ಮುಂದಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ। ಫುಲ್ ಮೆಸೇಜ್ ಕಳಿಸ್ತಿದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಬಂದು ಕಟ್ಟಿ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ। ಗವರ್ನಮೆಂಟ್ ಕ್ಲಾಸಿಗೆ ಹಾಕೋಣ ಅಂದ್ರೆ ಊರ್ ಕಡೆ ನಮ್ಮನ್ನ ಬಿಡ್ತಾ ಇಲ್ಲ ಹೋಗಕ್ಕೆ, ನಮಗೆ ಏನು ಮಾಡಬೇಕು ಅಂತ ನಾವು ಊರಿಗೆ ಹೋಗಕ್ಕೆ ಆಗ್ತಿಲ್ಲ, ಈ ಕಡೆ ಇಲ್ಲೂ ಇರಕ್ಕೆ ಆಗ್ತಿಲ್ಲ, ಹಂಗಾಗಿ ಬಿಡ್ತಾ ಇದೆ ನಮಗೆ। ಒಂದು ಕ್ಲಾಸ್ ಇಂದ ಇನ್ನೊಂದು ಕ್ಲಾಸ್, ಮುಂದಿನ ಕ್ಲಾಸ್ ಗೆ ಪಾಸ್ ಮಾಡಬೇಕು ಅಂದ್ರೆ ಆ ವಿದ್ಯಾರ್ಥಿಯ ಬೌದ್ಧಿಕ ಮಟ್ಟ ಮಾನದಂಡವಾಗಬೇಕೇ ಹೊರತು ಫೀಸ್ ಮಾನದಂಡ ಆಗಬಾರದು। ಇಲ್ಲಿ ಸ್ಕೂಲ್ ಅವರು ಹೇಳ್ತಾ ಇದ್ದಾರಂತೆ, ಫೀಸ್ ಕಟ್ಟಿಲ್ಲ ಅಂದ್ರೆ ಮುಂದಿನ ಕ್ಲಾಸ್ ಕೂರ್ಸಲ್ಲ, ಮುಂದಿನ ಕ್ಲಾಸ್ ದು ಆನ್ಲೈನ್ ಕ್ಲಾಸ್ ಕೊಡಲ್ಲ, ಟಿಸಿ ಕೊಡಲ್ಲ, ಏನು ಮಾಡಲ್ಲ, ನಿಮ್ಮ ಹಣೆ ಬರ, ಬಂದು ಫೀಸ್ ಕಟ್ಟಿ। ಮನೆಯಲ್ಲಿ ಚಿನ್ನ, ಮೊನ್ನೆ ಒಂದು ಸುದ್ದಿ ಬಂತು ಗದಗದಿಂದ, ಆ ತಾಯಿ ಪಾಪ ತಾಳಿ ಮಾರ್ಬಿಟ್ಟು ಟಿವಿ ತಂದಿಟ್ಟಿದ್ದಾರೆ, ತಾಳಿ ಅಡ ಇಟ್ಬಿಟ್ಟು, ಆಮೇಲೆ ಅದನ್ನೆಲ್ಲ ವಾಪಸ್ ಕೊಡಿಸಿದ್ವಿ, ಅದು ಬೇರೆ ವಿಚಾರ। ಬಟ್ ಆ ತಾಯಿಯ ಮನಸ್ಥಿತಿ ಇದೇ ರೀತಿ ಮನಸ್ಥಿತಿನಲ್ಲಿ ಎಲ್ಲ ಪೋಷಕರು ಇರ್ತಾರೆ। ಯಾವ ಪೋಷಕರು ನನ್ನ ಯಾವ ತಂದೆ ತಾಯಿನೂ ನನ್ನ ಮಗು ಓದಬಾರದು ಅಂತ ಅನ್ನಲ್ಲ। ಓಕೆ, ಮುಂದಿನ ಕೇಸ್ಗೆ ಹೋಗೋಣ। ಕೇಸ್ ನಂಬರ್ 8, ಇದು ಬೆಂಗಳೂರಿನ ಆನೇಕಲ್ನ ಪ್ರತಿಷ್ಠಿತ ಶಾಲೆ, ಆನೇಕಲ್ ಏರಿಯಾದಿಂದ ಬಂದಿರತಕ್ಕಂತ ಸುದ್ದಿ ಇದು। ಇಲ್ಲಿ ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ, ಒಂದೇ ಕುಟುಂಬದ್ದು, 5 ಮತ್ತು 9ನೇ ತರಗತಿಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ। ಇಬ್ಬರು ಫೀಸು ಸೇರಿ ವಿದ್ಯಾರ್ಥಿಗಳಿಗೆ, ಇಬ್ಬರು ವಿದ್ಯಾರ್ಥಿಗಳಿಗೆ 41,000 ರೂಪಾಯಿ ಫೀಸು, 41,000 ರೂಪಾಯಿ ಫೀಸು, ಈಗಾಗಲೇ 5,000 ರೂಪಾಯಿಯನ್ನ ಕಟ್ಟಿದ್ದಾರೆ ಪೋಷಕರು, ಈಗಾಗಲೇ 5,000 ರೂಪಾಯಿ ಕಟ್ಟಿದ್ದಾರೆ ಪೋಷಕರು, ಆದರೆ ಬಾಕಿ ಫೀಸ್ ಕಟ್ಟುವಂತೆ ಮೆಸೇಜ್ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ। ಬಾಕಿ ಫೀಸ್ ಕಟ್ಟಿ ಅಂತ ಮೆಸೇಜ್ ಮುಖಾಂತರ ಒತ್ತಾಯ, ಕಟ್ಟದಿದ್ರೆ ಆನ್ಲೈನ್ ಕ್ಲಾಸ್ ಕೊಡಲ್ಲ ಅಂತ ಬೆದರಿಕೆ। ಎಲ್ಲರದು ಇದೇ ಕತೆ ಬಿಡಿ, ಬೈ ಡಿಫಾಲ್ಟ್ ಎಲ್ಲ ಸ್ಕೂಲ್ ಅವರು ಆನ್ಲೈನ್ ಕ್ಲಾಸ್ ಕೊಡಲ್ಲ, ಪಾಸ್ ಮಾಡಲ್ಲ, ನಿಮ್ಮ ಮಗುಗೆ ಟಿಸಿನೂ ಕೊಡಲ್ಲ, ಇದು ಬೈ ಡಿಫಾಲ್ಟ್ ಎಲ್ಲರೂ ಹಾಕ್ತಾ ಇರೋ ಬೆದರಿಕೆ। ಈ ಶಾಲೆಯ ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ನೋಡೋಣ। ನಮಗೂ ಮೆಸೇಜ್ ಬಂದಿದೆ ಫೀಸ್ ಪೇ ಮಾಡಿ ಬಂದಿ ಅಂತ, ಆದರೆ ಏನಂದ್ರೆ ಪೇಮೆಂಟ್ ಮಾಡಿದ್ರೆ ಫೀಸ್ ಕಟ್ಟಿರೋರು ಮಾತ್ರ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ, ಮಿಕ್ಕದವರಿಗೆಲ್ಲ ಮಾಡ್ತಾ ಇಲ್ಲ। ಅದು ಏನು ಅಂತ ಕೇಳಿದ್ರೆ, ಇಲ್ಲ ನೀವು ಫೀಸ್ ಕಟ್ಟಿದ್ರೆ ನಿಮ್ಗೆ ಲಿಂಕ್ ಕೊಡ್ತೀವಿ, ಇಲ್ಲ ಅಂದರೆ ಇಲ್ಲ, ಗ್ರೂಪ್ ಮಾತ್ರ ಎಲ್ಲರದು ಮಾಡ್ಕೊಂಡಿದ್ದಾರೆ, ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲರದು ಗ್ರೂಪ್ ಮಾಡ್ಕೊಂಡು ಫೀಸ್ ಕಟ್ಟಿರೋದು ಮಾತ್ರ ಅವರು
ಕ್ಲಾಸಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅಧಿಕಾರಿಗಳು ಆಗಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರೇ ಅದನ್ನು ಇದು ಮಾಡಿ ಅದನ್ನು ಸರಿಪಡಿಸ್ಬೇಕು ಅಂತ. ನನ್ನ ಮಗಳು ಒಬ್ಬರು 9th ಓದ್ತಾ ಇದ್ದಾರೆ, ಮಗ ಬಂದು 5th ಓದ್ತಾ ಇದ್ದಾನೆ. ಹೇಳ್ತಾನೆ ಇದ್ದಾರೆ ಡೈಲಿ ಟಿ ವಿ ಒಳಗೆ ಬರ್ತಾ ಇದೆ, ಎಲ್ಲರೂ ಇದಿದೆ. ಈ ಆ ಸ್ಕೂಲು ಓನರ್ಗಳು ಹೇಳ್ತಾರೆ ಆ ಥರ ಮಾಡೋದಿಲ್ಲ ಅಂತ. ಆದರೆ ಅವ್ರು ಯಾರಿಗೂ ಫೋನ್ ಮಾಡೋದಿಲ್ಲ, ಮೆಸೇಜ್ ಮಾತ್ರ ಮಾಡ್ತಾರೆ, ಮೆಸೇಜ್ ಕಳಿಸ್ತಾರೆ. ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ, ಯಾರು ಫೀಸ್ ಕಟ್ಟಿದವ್ರು ಮಾತ್ರ ಆನ್ಲೈನ್ ಕ್ಲಾಸ್ ಮಾಡ್ತಾರೆ, ಇಲ್ಲದವ್ರಿಗೆ ಯಾರಿಗೂ ಮಾಡ್ತಾ ಇಲ್ಲ. ಒಂದಷ್ಟು ಮಕ್ಕಳಿಗೆ ಇದು ಒಂದು ರೀತಿ ಉಪಯೋಗ ಆಗ್ತಾ ಇದೆ, ಇನ್ನೊಂದು ಮಕ್ಕಳಿಗೆ ಏನಪ್ಪ ಮಾಡೋದು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಒಂದು ರೀತಿ ತೊಂದರೆನೂ ಪಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಂದು ಕಾಲೇಜಿಂದ ಅಥವಾ ಸ್ಕೂಲಿಂದ ಬಂದಾಗ ಏನು ಫೀಸ್ ಕಟ್ಟಿರೋ ಮಕ್ಕಳಿಗೆ ಅಂತಲೇ ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತಾರೆ, ಫೀಸ್ ಕಟ್ಟದೇ ಇರೋ ಮಕ್ಕಳಿಗೆ ಅಂತಲೇ ಆನ್ಲೈನ್ ಕ್ಲಾಸಸ್ ಇರೋದಿಲ್ಲ. ಪಾಪ ಅವ್ರೇನು ಮಾಡೋಕ್ಕಾಗುತ್ತೆ, ಫೀಸ್ ಕಟ್ಟಿಲ್ಲ ಯಾಕಂದರೆ ಕೊರೋನಾದಿಂದಾಗಿ ಯಾವುದೇ ಕೆಲಸ ಕಾರ್ಯ ಯಾವುದೂ ಇಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಅದಕ್ಕೆ ಅಂತಲೇ ಒಂದಷ್ಟು ದುಡ್ಡು ಇರೋದಿಲ್ಲ, ಮನೆಗೆ ಅಂತಲೇ ಒಂದಷ್ಟು ಖರ್ಚು ವೆಚ್ಚ ಇರುತ್ತೆ. ಆದ್ರಿಂದ ಅದಕ್ಕೆ ಸರಿ ಹೋಗುತ್ತೆ. ಆದರೆ ನಾವು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಬಟ್ ಆಗೋದಿಲ್ಲ. ನಾವು ಏನು ಡ್ಯೂ ಇಟ್ಕೊಂಡಿರ್ತೀರಿ ಆ ಫೀಸ್ನು ಪೇ ಮಾಡಬೇಕಾಗಿರುತ್ತೆ. ಆದರೆ ನಾವು ಕಷ್ಟಕಾಲದಲ್ಲಿದ್ದೀರಿ, ಅದು ಹೇಗೆ ಪೇ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಹೇಳ್ತೀರಿ ಈ ಥರ ಕಷ್ಟ ಇದೆ, ನಮಗೂ ಆಗ್ತಾ ಇಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತೀರಿ, ಬಟ್ ಅವರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಹೋಗ್ಬೇಕಾಗಿರುತ್ತೆ. ಈಗ ನಾವೇನು ಅರ್ಧ ಪೇ ಮಾಡಿ ಇನ್ನು ಅರ್ಧ ಪೇ ಮಾಡ್ತೀರಾ ಬಿಟ್ಟಿದ್ದೀರಿ. ಸೊ ನಮಗೂ ಸಹ ಆನ್ಲೈನ್ ಕ್ಲಾಸ್ ಕೊಡ್ತಾ ಇಲ್ಲ. 9th ಕ್ಲಾಸ್ ಮಗು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಆ ಮಗುಗೆ ಎಲ್ಲವೂ ಕೂಡ ಅರ್ಥ ಆಗ್ತಾ ಇದೆ. ಮನೆಯಲ್ಲಿರೋ ಕಷ್ಟ ಮತ್ತು ಸ್ಕೂಲ್ನಲ್ಲಿ ಕೊಡ್ತಾ ಇರೋ ಟಾರ್ಚರ್ ಎರಡೂ ಕೂಡ ಗೊತ್ತಾಗ್ತಾ ಇದೆ. ಅರ್ಧ ಫೀಸ್ ಕಟ್ಟಿದಾರಂತೆ, ಆದರೂ ಆನ್ಲೈನ್ ಕ್ಲಾಸ್ ಕೊಡ್ತಿಲ್ವಂತೆ. ಏನು ಇವರಿಗೆಲ್ಲ ಕಂತೆ ಕಂತೆ ತಂದು ಇಟ್ಬಿಡ್ಬೇಕು ವರ್ಷಪ್ಪು ವರ್ಷದ್ದೆಲ್ಲ, ಆಗ ಆನ್ಲೈನ್ ಕ್ಲಾಸ್. ಆನ್ಲೈನ್ ಕ್ಲಾಸ್ ಫೀಸ್ ಕಟ್ಟಲಿಲ್ಲ ಅಂದರೆ ಆನ್ಲೈನ್ ಕ್ಲಾಸ್ ಇಲ್ಲ, ಪಾಸ್ ಮಾಡಲ್ಲ, ಟಿ ಸಿ ಕೊಡಲ್ಲ, ಏನೂ ಮಾಡಲ್ಲ. ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ದುಡ್ಡು ಕಟ್ಟಿ. ಒಂದು ಕಡೆ ಖಾಸಗಿ ಆಸ್ಪತ್ರೆಯವರ ಧನದಾಹ, ಮತ್ತೊಂದು ಕಡೆ ಖಾಸಗಿ ಶಾಲೆಯವರ ಧನದಾಹ. ಪಾಪ ಮಧ್ಯಮ ವರ್ಗದ ಜನ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಇದು ಕತೆ. 9th ಕೇಸ್ಗೆ ಹೋಗೋಣ ನಾವು. ಈಗ ಕೇಸ್ ನಂಬರ್ 9, ಇದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರತಕ್ಕಂಥ ಪ್ರತಿಷ್ಠಿತ ಶಾಲೆ, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರತಕ್ಕಂಥ ಪ್ರತಿಷ್ಠಿತ ಶಾಲೆಯ ಕಿರುಕುಳ ಯಾವ ರೀತಿ ಇದೆ. ಓಕೆ, ಮಹಾಲಕ್ಷ್ಮಿ ಲೇಔಟ್ ಪ್ರತಿಷ್ಠಿತ ಶಾಲೆ, ಇದು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ ಪಾಪ ವಿದ್ಯಾರ್ಥಿ ತಂದೆ. ವಿದ್ಯಾರ್ಥಿ 9th ತರಗತಿಯಲ್ಲಿ ಓದ್ತಾ ಇದ್ದಾನೆ, 9th ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಮಗು. ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ ಅವರ ತಂದೆ. ಪ್ರತಿನಿತ್ಯ ಫೋನ್ ಮಾಡಿ ಫೀಸ್ ಕಟ್ಟಿ ಅಂತ ಟಾರ್ಚರ್ ಕೊಡ್ತಾ ಇದ್ದಾರಂತೆ. ಪ್ರತಿನಿತ್ಯ ಫೋನ್ ಮಾಡಿ ಫೀಸ್ ಕಟ್ಟಿ ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ. ಫೀಸ್ ಕಟ್ಟಿಲ್ಲ ಅಂದರೆ ಅಗೈನ್ ಆನ್ಲೈನ್ ಕ್ಲಾಸ್ ಕೊಡಲ್ಲ. ಯಾಕೆ ಸರ್ಕಾರ ಆನ್ಲೈನ್ ಕ್ಲಾಸ್ಗೆ ಇಷ್ಟು ಒತ್ತು ಕೊಡ್ತು ಅಂತ ಅರ್ಥ ಮಾಡ್ಕೋತಾ ಇದ್ದೀರಾ ಈಗ ಅನ್ಸುತ್ತೆ. ಆನ್ಲೈನ್ ಕ್ಲಾಸ್ ಬೇಕು ಅಂತ, ಬೇಡ ಅಂತ, ಮತ್ತೆ ಕೋರ್ಟ್ಗೆ ಹೋದರು, ಕೋರ್ಟಲ್ಲಿ ಮಾಡಿ ಅಂದರು. ಆನ್ಲೈನ್ ಕ್ಲಾಸ್ ಮಾಡಿ ಅಂದದ್ದೇ ಖಾಸಗಿ ಶಾಲೆಯವರಿಗೆ ವರದಾನವಾಗ್ಬಿಡ್ತು ಫೀಸ್ ಕೀಳೋದಕ್ಕೆ. 9th ತರಗತಿ ವಿದ್ಯಾರ್ಥಿ, ಮಹಾಲಕ್ಷ್ಮಿ ಲೇಔಟ್ನ ಪ್ರತಿಷ್ಠಿತ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇವರ ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಫೋನ್ ಮಾಡಿ ಫೀಸ್ ಕಟ್ಟಿ ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ. ಫೀಸ್ ಕಟ್ಟಿಲ್ಲ ಅಂತಂದರೆ ಆನ್ಲೈನ್ ಕ್ಲಾಸ್ ಕೊಡಲ್ಲ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಆ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿನೇ ಮಾತಾಡಿದ್ದಾರೆ, ನೋಡೋಣ ಬನ್ನಿ. ನಾನು 9th ಕ್ಲಾಸು, ನಮ್ಮ ಮನೆ ಸಿಕ್ಕಾಪಟ್ಟೆ ಕಷ್ಟ ಆಗೈತೆ. ಕೊರೋನಾ ಟೈಮು, ಕೆಲ್ಸಕ್ಕೆ ಹೋಯ್ತಿದ್ರು, ಮೊದ್ಲು ಕೆಲ್ಸಕ್ಕೆ ಹೋಯ್ತಿಲ್ಲ, ವಾರಕ್ಕೆ ವಾರದಲ್ಲಿ 2 ಸತಿ ಕೆಲ್ಸಕ್ಕೆ ಹೋಯ್ತಿದ್ದಾರೆ. ಈಗ ಅದು ಇಲ್ಲ, ವಾರಕ್ಕೆ 2-2 ಸತಿ ಫೋನ್ ಮಾಡ್ತಿದ್ದಾರೆ ಕಟ್ಟಿ ಕಟ್ಟಿ ಅಂತ. ಈಗ ಕಟ್ಟಿ ಫೀಸು ಇಲ್ಲೊಂದು 10 ಕ್ಲಾಸ್ ಕೊಡಲ್ಲ ಅಂತಿದ್ದಾರೆ, 25,000 ಕಟ್ಟಿ ಕೊಡ್ತಾರೆ. ಅಪ್ಪ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಯ್ತಿದ್ದಾರೆ, ಅಮ್ಮ ನನ್ನ ಗಾರ್ಮೆಂಟ್ಸ್ಗೆ ಹೋಯ್ತಿದ್ದಾರೆ, ಅದಕ್ಕೆ ಈಗ ನಿಲ್ಲಿಸಿದ್ದಾರೆ, ಈಗ ಎಲ್ಲೂ ಇಲ್ಲ, ಪ್ರಾಬ್ಲಮ್ ಆಯ್ತೈತೆ. ಓಕೆ, ಇದು ಆ ವಿದ್ಯಾರ್ಥಿಯ ಮಾತು. ಕೇಸ್ ನಂಬರ್ 10 ಹೋಗೋಣ ಬೇಗ ಬೇಗ, ತುಂಬ ಶಾಲೆಗಳಿದೆ ಇದೇ ರೀತಿ. ಆನೇಕಲ್, ಆನೇಕಲ್ನ ಪ್ರತಿಷ್ಠಿತ ಶಾಲೆ ಒಂದು, ಅದರ ಕತೆ ಏನು ಅಂತ ನೋಡೋಣ. ಆನೇಕಲ್ ಪ್ರತಿಷ್ಠಿತ ಶಾಲೆಯ ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬ 10th ತರಗತಿ ಓದ್ತಾ ಇದ್ದಾನೆ. ಫೀಸ್ ಎಷ್ಟಪ್ಪ ಅಂದರೆ 25,000. ಫೀಸ್ ಎಷ್ಟು 10th ತರಗತಿಯ ವಿದ್ಯಾರ್ಥಿಗೆ? 25,000 ರೂಪಾಯಿ. ಫೀಸ್ ಕಟ್ಟುವಂತೆ ನಿತ್ಯ ಫೋನ್ ಮಾಡಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಫೀಸ್ ಕಟ್ಟುವಂತೆ ನಿತ್ಯ ಫೋನ್ ಮಾಡಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಫೀಸ್ ಜೊತೆಗೆ ಆನ್ಲೈನ್ ತರಗತಿಗೆ ಹೆಚ್ಚುವರಿ ಹಣ ಕಟ್ಟಿ ಅಂತ ಕೇಳ್ಕೊತಾ ಇದ್ದಾರೆ. ಫೀಸ್ ಕಟ್ಟದಿದ್ರೆ ಆನ್ಲೈನ್ ಕ್ಲಾಸ್ ಕೊಡಲ್ಲ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ನೋಡಿ, ಫೀಸ್ ಕಟ್ಟುವಂತೆ ನಿತ್ಯ ಫೋನ್ ಮಾಡಿ ಒತ್ತಡ, ಫೀಸ್ ಜೊತೆಗೆ ಆನ್ಲೈನ್ ತರಗತಿಗೆ ಹೆಚ್ಚುವರಿ ಹಣ,
ಫೀಸ್ ಕಟ್ಟದಿದ್ರೆ ಆನ್ಲೈನ್ ಕ್ಲಾಸ್ ಕೊಡಲ್ಲ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಆನೇಕಲ್ನ ಪ್ರತಿಷ್ಠಿತ ಶಾಲೆಯ ಹಣೆ ಬರಹ, ಬೆದರಿಕೆ ಹಾಕ್ತಾ ಇದ್ದಾರೆ ನೋಡಿ ಯಾವ ರೀತಿ ಅಂತ. ಪ್ರತಿನಿತ್ಯ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾರೆ. ಅದರ ಜೊತೆಗೆ ರೆಗ್ಯುಲರ್ ಫೀಸ್ ಜೊತೆಗೆ ಇವರಿಗೆ ಆನ್ಲೈನ್ ಕ್ಲಾಸ್ ಮಾಡೋದಕ್ಕೆ ಎಕ್ಸ್ಟ್ರಾ ಹಣ ಕೊಡಬೇಕಂತೆ. ಫೀಸ್ ಕಟ್ಟಲಿಲ್ಲ ಅಂದರೆ ಆನ್ಲೈನ್ ಕ್ಲಾಸ್ ಕೊಡಲ್ಲ ಅಂತ ಬೆದರಿಕೆಯಂತೆ ಈ ಶಾಲೆಯ ಪೋಷಕರು ಕೂಡ ಮಾತಾಡಿದ್ದಾರೆ. ಅವರ ಅಳಲನ್ನು ತೋಡ್ಕೊಂಡಿದ್ದಾರೆ, ಪಬ್ಲಿಕ್ ಟಿ ವಿ ಜೊತೆ ಮಾತನಾಡಿ ಅವರ ಕಷ್ಟವನ್ನು ಹೇಳ್ಕೋತಾರೆ. ಏನು ಅಂತ ನೋಡೋಣ ಬನ್ನಿ. ಆದರೆ ನಾನು ಕೇಳ್ಪಟ್ಟಂಗೆ ಬೇರೆ ಕಡೆ ಎಲ್ಲನೂ ಇದು ಜಾಸ್ತಿ ಆಗ್ತಾ ಇದೆ. ಹೆಂಗೆ ಅಂದರೆ ಅದು ದುಡ್ಡು ಕಟ್ಟಿರೋರು ಮಾತ್ರ ಅವ್ರಿಗೆ ಲಿಂಕ್ ಕೊಡೋವಂಥದ್ದು, ಅದಕ್ಕೊಂದು ಕೋಡ್ ಕೊಟ್ಟಿರ್ತಾರೆ, ಆ ಕೋಡ್ನ ಅವ್ರಿಗೆ ಮಾತ್ರ ಕೊಡೋವಂಥದ್ದು. ವಾಟ್ಸಪ್ಪಲ್ಲಿ ಎಲ್ಲ ಗ್ರೂಪು ಒಂದೇ ಕಡೆ ಇರ್ತಾರೆ, ಆದರೆ ಅವ್ರಿಗೆ ಮಾತ್ರ ಶಿಕ್ಷಣ ಕೊಟ್ಟು ಬೇರೆ ಶಿಕ್ಷಣ ಕೊಡದೇ ಇದ್ದರೆ ಆ ಮಕ್ಕಳ ಭವಿಷ್ಯ ಏನಾಗಬೇಕು? ಇಲ್ಲ ಪೂರ್ತಿ ಅವ್ರಿಗೆ ಶಿಕ್ಷಣ ಯಾರೂ ಕೊಡದಿರೋದಂಗಿದ್ರೆ ಮುಂದಕ್ಕೆ ಎಲ್ರಿಗೂ ಒಟ್ಟಿಗೆ ಹೋಗಂಗಿರ್ತದೆ. ಇವಾಗ ಒಬ್ರು ಕೊಟ್ಟು ಒಬ್ರು ಕೊಟ್ಟಿಲ್ಲ ಅಂದರೆ ಶಿಕ್ಷಣಕ್ಕೆ ತುಂಬ ಅನ್ಯಾಯ ಮಾಡ್ದಂಗೆ ಇದು. ಹೌದು ನಿಜಾನೇ ಸ್ಕೂಲ್ ಕಟ್ಟಬೇಕಾದ್ರೆ ಎಲ್ಲನೂ ದುಡ್ಡು ಅವ್ರಿಗೆ ತುಂಬ ಖರ್ಚಾಗಿರ್ತದೆ, ಆದರೆ ಈ ಭೇದ ಭಾವ ಮಾಡೋದು ತುಂಬ ಇದು ಅಂದರೆ ಶಿಕ್ಷಣ ಅವ್ರು ಮಾಡೋ ಅಂತ ಇದೆಲ್ಲ, ಯಾಕಂದ್ರೆ ಅವರೇ ಮುಂದಿನ ಪೀಳಿಗೆಗೆ ಏನೋ ಹೇಳ್ಕೊಡ್ತಾ ಇದ್ದಾರೆ. ಹಿಂಗೆ ದುಡ್ಡು ಕಟ್ಟೋರು ಮಾತ್ರ ವ್ಯಾಲ್ಯೂ ಕೊಡ್ರಿ, ದುಡ್ಡು ಕೊಡ್ದೇ ವ್ಯಾಲ್ಯೂ ಕೊಡಬೇಡಿ ಅಂತ ಶಿಕ್ಷಣದವರೇ ಹೇಳ್ಕೊಟ್ಮೇಲೆ ತೀರಾ ಸ್ಕೂಲಲ್ಲಿ ಹೋಗ್ಬಿಟ್ಟು ಮಾತೃದೇವ ಪಿತೃದೇವ ಅಂತ ಹೇಳ್ಕೊಟ್ರೆ ಏನು ಕಲಿತಾರೆ ಅವರು? ಏನು ಕಲಿಯಲ್ಲ. ಅದಕ್ಕೆ ಅವ್ರು ಏನು ಮಾತಾಡ್ತಾರೋ ಅದಂಗೆ ನಡೀಬೇಕಾಗ್ತದೆ. ದುಡ್ಡೇ ಬೇಕು ಅಂತ ಹೇಳಿದ್ರೆ ಯಾವಾಗೆ ಓಪನ್ ಆಗ್ತದೆ ಆವಾಗೆ ಓಪನ್ ಮಾಡಿ ಆಮೇಲೆ ದುಡ್ಡು ಇಸ್ಕೊಂಡೇ ಪಾಠ ಮಾಡಲಿ. ಇಲ್ಲ ಅವ್ರು ಶಿಕ್ಷಣ ಕೊಡಬೇಕು ಅಂದರೆ ಎಲ್ಲರೂ ಒಂದೇ ರೀತಿ ಕೊಡೋದ್ರಿಂದ ತುಂಬ ಒಳ್ಳೇದಾಗ್ತದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಇವಾಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಏನಂದ್ರೆ, ಕೆಲವು ಶಾಲೆಯವರು ಇನ್ನೊಂದು ರೀತಿ ಯಾವ ಥರ ಟಾರ್ಚರ್ ಗೊತ್ತಾ, ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀವಿ, ಈಗಾಗಲೇ ಎರಡು ಪೋರ್ಷನ್ ಮುಗಿದೋಗಿದೆ, ಮೂರು ಲೆಸನ್ ಮುಗಿದಿದೆ, ನಾಲ್ಕು ಲೆಸನ್ ಮುಗಿದಿದೆ, ಸ್ಕೂಲ್ ಶುರುವಾಗ್ತಿದ್ದಂಗೆ ನಾವು ಮೊದಲು ಮಾಡೋ ಕೆಲಸ ಏನು ಗೊತ್ತಾ, ಎಕ್ಸಾಮ್ ಮಾಡ್ತೀವಿ ಅಂತಾರೆ. ಈಗ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡದೇ ಇರತಕ್ಕಂಥ ಮಕ್ಕಳು ಏನು ಮಾಡಬೇಕು? ಈಗಾಗಲೇ ಆ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ಪಾಠ ಪ್ರವಚನಗಳು ಸಿಗ್ತಾ ಇಲ್ಲ, ಸ್ಕೂಲ್ ಶುರುವಾದ ತಕ್ಷಣ ಎಕ್ಸಾಮ್ ಮಾಡ್ತಾರಂತ ಇವರು. ಯಾಕೆಂದರೆ ಆನ್ಲೈನ್ ಕ್ಲಾಸ್ ಮಾಡಿದ್ದೀವಲ್ಲ, ಹೋಮ್ವರ್ಕ್ ಕೊಟ್ಟಿದ್ದೀವಿ, ವರ್ಕ್ ಮಾಡಿಸಿದ್ದೀವಿ, ಹೋಮ್ವರ್ಕ್ ಮಾಡಿಸಿದ್ದೀವಿ, ವರ್ಕ್ಶೀಟಲ್ಲಿ ವರ್ಕ್ ಮಾಡಿಸಿದ್ದೀವಿ, ಸ್ಕೂಲಲ್ಲಿ ಮಾಡೋ ಪಾಠನ ಆನ್ಲೈನಲ್ಲಿ ಮಾಡಿದ್ದೀವಿ, ಸ್ಕೂಲ್ ಶುರುವಾದ ತಕ್ಷಣ ಎಕ್ಸಾಮ್ ಮಾಡ್ತೀವಿ, ಟೆಸ್ಟ್ಗಳು ಮಾಡ್ತೀವಿ, ಎಕ್ಸಾಮ್ ಮಾಡ್ತೀವಿ, ಹಾಫ್ ಟರ್ಮ್ ಮಾಡ್ತೀವಿ, ಮಿಡ್ ಟರ್ಮ್ ಮಾಡ್ತೀವಿ. ಪೇರೆಂಟ್ಸ್ಗೆ ಏನನ್ಸುತ್ತೆ, ಅಯ್ಯೋಯ್ಯೋ ಎಕ್ಸಾಮ್ ಅಂತಲ್ಲಪ್ಪ, ನನ್ನ ಮಗು ನಾವು ಫೀಸ್ ಕಟ್ಟಿಲ್ಲ ಅಂತಳು ಫೀಸ್ ಕಟ್ಟೋಣ ಅಂತ ಒಡವೆನೋ ಗಿಡವೇನೋ ಏನೋ ಅಡ ಇಟ್ಬಿಟ್ಟು ತಂದು ಫೀಸ್ ಕಟ್ತಾರೆ. ಈ ಥರದ್ದು ಇನ್ನೊಂದು ಟಾರ್ಚರ್ ಶುರು ಆಗ್ತಾ ಇದೆ. ಹಾಗಾದರೆ ಆ ಮಗು ಶಿಕ್ಷಣ ವಂಚಿತರಾಗೋದು ಆ ಮಗು ತಪ್ಪ, ವ್ಯವಸ್ಥೆ ತಪ್ಪಲ್ವಾ? ಅದು ಆ ಮಗು ಏನು ಅನ್ಯಾಯ ಮಾಡಿತ್ತು? ಹಾಗಾದರೆ ಹತ್ತನೇ ಕೇಸ್, ಹನ್ನೊಂದನೇ ಕೇಸಿಗೆ ಬರೋಣ ಇವಾಗ. ನೆಕ್ಸ್ಟ್ ಹನ್ನೊಂದನೇ ಕೇಸು ಇದು ಬೆಂಗಳೂರಿನ ಕುರುಬರಹಳ್ಳಿಯ ಮತ್ತೊಂದು ಪ್ರತಿಷ್ಠಿತ ಶಾಲೆ. ಪ್ರಾಥಮಿಕ ತರಗತಿಯ ವಿದ್ಯಾರ್ಥಿಗಳು, ಮಕ್ಕಳು ಒಂದೇ ಕುಟುಂಬದ ಮಕ್ಕಳು ಓದ್ತಾ ಇದ್ದಾರೆ, ಪ್ರೈಮರಿ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ. ಎಷ್ಟು ಫೀಸು? ಪ್ರತಿ ಮಗುವಿಗೆ ತಲಾ 40,000. ಪ್ರಾಥಮಿಕ ತರಗತಿಯ ವಿದ್ಯಾರ್ಥಿಗಳು ಇಬ್ಬರು ಮಕ್ಕಳಿಗೆ ತಲಾ 40,000 ರೂಪಾಯಿ, ಅಲ್ಲಿಗೆ ಅವರ ಅಪ್ಪ ಅಮ್ಮನಿಗೆ ಅದು 80,000 ಬಿತ್ತು ಲೆಕ್ಕ. ಏನು ಕೆಲಸ ಮಾಡ್ತಾ ಇದ್ದಾರೆ? ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪೋಷಕರು. ಗಾರ್ಮೆಂಟ್ಸ್ಗಳ ಕಥೆ ಏನು ಅಂತ ಗೊತ್ತಲ್ವಾ? ಲಾಕ್ಡೌನ್ ಟೈಮ್ನಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಆಗಿತ್ತು, ಈಗ ಬೇಕಾದಷ್ಟು ಜನರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ, ಇನ್ನು ಕೆಲವ್ರನ್ನ ಉಳಿಸ್ಕೊಂಡು ಅರ್ಧ ಸಂಬಳ ಕೊಡ್ತಾ ಇದ್ದಾರೆ. ಕೆಲಸ ಮಾಡೋದು ಮಾಡಬೇಕು, ಅರ್ಧ ಸಂಬಳ. ಹಣದ ಸಮಸ್ಯೆ ಇದೆ ಎಂದರೂ ಫೀಸ್ ಕಟ್ಟೋದಕ್ಕೆ ಒತ್ತಾಯ. ತುಂಬ ತೊಂದರೆ ಇದೆ ಮೇಡಮ್ ಅಂತಂದ್ರು ಕೇಳಲ್ಲ ಸ್ಕೂಲಲ್ಲಿ. ಆನ್ಲೈನ್ ಕ್ಲಾಸ್ಗೆ ಹೆಚ್ಚುವರಿಯಾಗಿ 10,000 ಕಟ್ಟಬೇಕಂತೆ. ಅಲ್ಲಿಗಾಯ್ತಲ್ಲ 1,00,000, 40, 40, 80, ಇಬ್ಬರದು 10,000 ಎಕ್ಸ್ಟ್ರಾ, ಅದು 1,00,000. ಪಾಪ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಪೇರೆಂಟ್ಸು 1,00,000 ಫೀಸ್ ಕಟ್ಟಿ ಅಂತಂದರೆ ಎಲ್ಲಿ ಹೋಗಬೇಕು? ಹೋಗಲಿ, ಹೆಂಗೋ ಮಾಡೋಣಪ್ಪ, ಹೊಟ್ಟೆ ಬಟ್ಟೆ ಕಟ್ ಮಾಡೋಣ ಅಂದರೆ ಸ್ಕೂಲೇ ನಡೀತಾ ಇಲ್ಲ. ಸ್ಕೂಲ್ ನಡೆದೇ ಇದ್ಮೇಲೆ ನಿಮಗೆ ಫೀಸ್ ಕೇಳೋ ಅಧಿಕಾರ ಇದೆಯಾ? ಪ್ರತಿ ವರ್ಷ ಏಪ್ರಿಲ್ 10ಕ್ಕೆ ರಿಸಲ್ಟ್ ಕೊಡಬೇಕು. ಏಪ್ರಿಲ್ ಮತ್ತು ಮೇ ಎರಡು ತಿಂಗಳಲ್ಲಿ ಸ್ಕೂಲ್ ನಡೆಯಲ್ಲ, ಸಮ್ಮರ್ ಹಾಲಿಡೇಸ್ ಇರುತ್ತೆ, ಆವಾಗಲೂ ಫೀಸ್ ಕಟ್ಟಿಸ್ಕೋತಾರೆ, ಈಗಲೂ ಫೀಸ್ ಕಟ್ಟಿಸ್ಕೋತಾರೆ. 6 ತಿಂಗಳಾಯ್ತು ಸ್ಕೂಲ್ ನಡೆದು, ಫೀಸ್ ಮಾತ್ರ ಕಟ್ಟಬೇಕಂತೆ, ಯಾವ ನ್ಯಾಯ ಇದು?
ನಮ್ಮ ಹುಡುಗರ ಬಂದು ನಾಲ್ಕನೇ ಕ್ಲಾಸ್ ಒಬ್ರು ಐದನೇ ಕ್ಲಾಸ್ ಒಬ್ರು ಓದ್ತಾ ಇದ್ದಾರೆ. ನಮ್ಮ ಮನೆಯವ್ರ ಬಂದು ಗಾರೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಬಂದು ಗಾರ್ಮೆಂಟ್ಸ್ ಅಲ್ಲಿ ಮಾಡ್ತಾ ಇರೋದು ವರ್ಕ್. ನಮಗೆ ಲಾಕ್ ಡೌನ್ ಅಲ್ಲಿ ಯಾವ್ದೇ ರೀತಿ ಕೆಲಸಗಳಿಲ್ಲ, ಅದ್ರಿಂದ ನಮಗೆ ಫೀಸ್ ಕಟ್ಟಕ್ ಆಗ್ತಿಲ್ಲ. ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ತೀವಿ, ಮೊಬೈಲ್ ತಗೊಳಿಂತಾರೆ. ನಮಗ್ ಮೊಬೈಲ್ ಅಲ್ಲಿ ಏನು ನಮಗ್ ಗೊತ್ತಾಗಲ್ಲ, ನಮಗೆ ಗೊತ್ತಾಗದ ಮೇಲೆ ನಮ್ಮ ಹುಡುಗರಿಗೆ ಏನಂತ ನಾವು ಹೇಳ್ಕೊಡಕ್ ಆಗುತ್ತೆ. ಫೀಸ್ ಬಂದು ಇಬ್ಬರಿಂದ ನಾವು 30,000 ಕೇಳ್ತಾರೆ ಸರ್, 15,000 ಅಂತ ಹೇಳಿ ಅಡ್ವಾನ್ಸ್ ಅಡ್ಮಿಷನ್. ಒಬ್ಬರೊಬ್ಬರಿಗೆ 40,000 ಇದೆ ತಿಂಗಳ ಫೀಸ್, 1,000 ರೂಪಾಯಿ ಎಲ್ಲ ಸೇರಿಸಿ. ನಮಗೆ ಈಗ ಇರೋ ಸ್ಥಿತಿಲಿ 5,000 ರೆಡಿ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಎಲ್ಲೇ ಯಾರ ಹತ್ರ ಕೇಳೋದು 10% 15% ಅಂತಾರೆ. ಈ ಟೈಮ್ ಅಲ್ಲಿ ನಾವು ಹೆಂಗ್ ತಗೊಳೋದು ಹೆಂಗ್ ಕಟ್ಟೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ನೀವು ಕಟ್ಟಿಲ್ಲ ಅಂದ್ರೆ ನಾವ್ ಹೆಂಗ್ ಹೇಳ್ಕೊಡೋದು, ನಿಮ್ ಹುಡುಗ ಸ್ಕೂಲ್ಗೆ ಬೇಡ ಅಂತ ಹೇಳ್ತಾ ಇದಾರೆ, ಏನ್ ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಇನ್ನಷ್ಟು ಸ್ಕೂಲ್ಗಳ ಕಥೆ ನೋಡೋಣ. ಖಾಸಗಿ ಶಾಲೆಯವರ ಫೀಸ್ ಕಿರುಕುಳ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾ ತೋರಿಸ್ತಾ ಇದ್ವಿ. ಮುಂದುವರಿಯೋಣ, ಕೇಸ್ ನಂಬರ್ 12 ಹೋಗ್ತಾ ಇದ್ದೀನಿ. ಮತ್ತಿಕೆರೆ, ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ಶಾಲೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಇರ್ತಕ್ಕಂಥ ಈ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವಿದ್ಯಾರ್ಥಿಯೊಬ್ಬ ವ್ಯಾಸಂಗವನ್ನು ಮಾಡ್ತಾ ಇದ್ದಾನೆ. ಆನ್ಲೈನ್ ಕ್ಲಾಸ್ಗಾಗಿ ಹೆಚ್ಚುವರಿ 10,000 ರೂಪಾಯಿ ಕೊಡಿ ಅಂತ ಡಿಮಾಂಡ್ ಮಾಡಿದ್ದಾರೆ. ಆನ್ಲೈನ್ ಕ್ಲಾಸ್ಗಾಗಿ ಹೆಚ್ಚುವರಿ 10,000, ಸಂಬಳ ಇಲ್ಲ ಸ್ವಾಮಿ, ಕೆಲಸ ಇಲ್ಲ ಅಂತಂದರೂ ಕೂಡ ಶಾಲೆ ಅವ್ರು ಕೇಳ್ತಾ ಇಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಪೋಷಕರ ಮನವಿಗೆ ಸ್ಪಂದಿಸುತ್ತಿಲ್ಲ ಶಾಲೆ. ರೀ ನಿಮ್ಮ ಕಷ್ಟನೇ ಹೇಳ್ತಾ ಇದ್ರೆ ನಮ್ಮ ಕಷ್ಟ ಕೇಳೋರು ಯಾರು ರೀ? ನಾವು ಸಂಬಳ ಕೊಡೋದು ಬೇಡವಾ ಟೀಚರ್ಗೆ, ನಾವು ಸಂಬಳ ಕೊಡೋದು ಬೇಡವಾ ಇಲ್ಲಿ ಸ್ಟಾಫ್ ಅವ್ರಿಗೆ, ನಾವು ಸ್ಕೂಲ್ ನಡೆಸೋದು ಬೇಡವಾ ಅಂತ ಕೇಳ್ತಾರೆ. ಆಮೇಲೆ ಟೀಚರ್ಗಳನ್ನ ಸಪ್ರೇಟ್ ಆಗಿ ಮಾತನಾಡಿಸಿದ್ರೆ ನನ್ನ ಪ್ರತಿನಿಧಿಗಳು ಏನೋ, ಏನು ಸರ್ ನಿಮ್ಗೆ ಸಂಬಳ ಬರ್ತಾ ಇದೆಯಾ, ಏನು ಮೇಡಮ್ ಸಂಬಳ ಬರ್ತಾ ಇದೆಯಾ ಅಂದರೆ ಅರ್ಧ ಕೊಡ್ತಿದ್ದಾರೆ. ಒಟ್ಟು 30 ಜನ ಸ್ಟಾಫ್ ಇದ್ವಿ, 6 ಜನ ಉಳಿಸ್ಕೊಂಡು ಇನ್ನು ಮಿಕ್ಕಿದವ್ರನ್ನೆಲ್ಲ ಮನೆ ಕಳಿಸಿದ್ದಾರೆ ಅಂತಾರೆ. ಇದನ್ನೂ ಕೇಳಿದ್ದೀವಿ ನಾವು, ಇದನ್ನೂ ಕೇಳಿದ್ದೀವಿ, ಪೋಷಕರು ಮಾತನಾಡಿದ್ದಾರೆ ಈ ಶಾಲೆಯವರು. ನೋಡೋಣ ಬನ್ನಿ. ಇವಾಗ ಫೀಸ್ ಕಟ್ಟಿ ಕಟ್ಟಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ಈಗ ಫೀಸ್ ಕಟ್ಟಿಲ್ಲ ಅಂದ್ರೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡ್ತಾರಂತೆ. ನಮ್ಮ ಮಗಂದು ಆಲ್ರೆಡಿ ಬಂದ್ ಮಾಡಿದ್ರು, ಮತ್ತೆ ಹೋಗಿ ಅವ್ರಿಗೆ ಬೇಡ್ಕೊಂಡು ಒಂದು 10,000 ಕಟ್ಟಿ ಆಮೇಲೆ ಅವ್ರಿಗೆ ಒಂದು ಲೆಟರ್ ಬರೆದು ಕೊಟ್ವಿ, ಇನ್ನು ಮುಂದೆ ನಾವು ಸರಿಯಾಗಿ ಕಟ್ಕೊಂಡು ಹೋಗ್ತೀವಿ ಅಂತ ಒಂದು ಲೆಟರ್ ಬರೆದು ಕೊಟ್ಮೇಲೆ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೂ ಸ್ಟಾರ್ಟ್ ಮಾಡಲಿಲ್ಲ, ಫೀಸ್ ಕಟ್ಟಿಲ್ಲ ಅಂತನೋ ಕಾರಣಕ್ಕಾಗಿ ಸ್ಟಾಪ್ ಮಾಡಿದ್ರು. ಮತ್ತು ನಾವು ಹೋಗಿ ಮತ್ತು ನಮ್ಮ ಮಗ ಸುಮ್ಮನೆ ಎಲ್ಲರೂ ಕೇಳ್ತಾ ಇದ್ದಾರೆ, ನಮ್ಮ ಮಗ ಮನೇಲಿ ಹಂಗೆ ಇರೋಕ್ಕಾಗಲ್ವಲ್ಲ, ನಮ್ಗೆ ಕಾಸಿಲ್ಲ ಅಂದರೂ ಹೋಗಿ ಹೆಂಗೋ ಇದು ಮಾಡಿಕೊಂಡು ಒಂದು ಸ್ವಲ್ಪ ಫೀಸ್ ಕಟ್ಬಿಟ್ಟು ಬಂದಿದ್ದೀವಿ. ಈಗ ಒಂದು 10,000 ಕಟ್ಟಿದ್ದೀವಿ, ಮತ್ತೆ ತಿರ್ಗಾ ಕಟ್ಟಬೇಕಂತ ಹೇಳಿದ್ದಾರೆ, ಇಲ್ಲಾಂದ್ರೆ ಮತ್ತೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಕಟ್ಟೋದಿಲ್ಲ ಅಂತ ಹೇಳ್ತಾ ಇದೀವಿ ನಿಮ್ಗೆ, ಇಷ್ಟು ದಿನ ಬುಕ್ ತಗೊಂಡ್ ಹೇಳಿದ್ರಿ, ಬಂದ್ ಬುಕ್ ತಗೊಂಡ್ವಿ, ಮತ್ತ ಇವಾಗ ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದೀರಾ. ನೀವ್ ಹೇಳಿದ ತಕ್ಷಣ ಬಂದ್ ಬುಕ್ ತಗೊಂಡಿತ್ತಾನೆ ಅಲ್ಲ, ನೀವ್ ಹೇಳಿದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ ಸರ್ ಈ ತರ ಕಂಪ್ಲೇಂಟ್ ಮಾಡ್ತೀರಾ ಅಂತ. ಹಾ ಇನ್ಫಾರ್ಮ್ ಮಾಡಿ. ಓಕೆ ನೋಡಿ, ಅವ್ರು ಮಾತಾಡ್ರು, ಆಡಿಯೋನು ಕೇಳಿಸ್ತಾ ಇದ್ದಾರೆ ಏನು ಅಂತನ್ಬಿಟ್ಟು. ಹಣದ ಸಮಸ್ಯೆ ಇದೆ, ನಮಗೆ ಕಟ್ಟಕ್ಕಾಗಲ್ಲ ಅಂದ್ರೂ ಕೇಳ್ತಾ ಇಲ್ಲ. ಆನ್ಲೈನ್ ಕ್ಲಾಸ್ಗೆ ಹೆಚ್ಚುವರಿ 10,000 ಕೊಡ್ಬೇಕಂತೆ. ಪಾಪ ಅವ್ರ ಪೇರೆಂಟ್ ಹೇಳಿದ್ರು ನಾನು ಹೋಗಿ ಕಟ್ಟದೆ, ಆದರೆ ಈಗ ಲಿಂಕ್ ಸಿಕ್ಕಿದೆ, ಮುಂದೆ ಕಟ್ಕೊಂಡು ಹೋಗ್ಲಿಲ್ಲ ಅಂದರೆ ಕಟ್ ಮಾಡ್ತೀವಿ ಅಂತ ಕಾಲ್ ಮಾಡಿ ಬೆದರಿಸ್ತಾರೆ, ಹೆದರಿಸ್ತಾರೆ. ಪೋಷಕರ ಮನವಿಗೆ ಶಾಲೆಗಳಿಂದ ಯಾವುದೇ ಸ್ಪಂದನೆ ಇಲ್ಲ. ಇದು 100% ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಕೆಲವು ಶಾಲೆಗಳಲ್ಲಿ ಪಾಪ ಸ್ಪಂದಿಸಿದ್ದಾರೆ, ಆದರೆ ಬಹುತೇಕ ಶಾಲೆಗಳಲ್ಲಿ ಇದೇ ಪರಿಸ್ಥಿತಿ. ಕೇಸ್ ನಂಬರ್ 13 ಹೋಗೋಣ ನಾವೀಗ. 13ನೇ ಕೇಸ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಕೂಡ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರತಕ್ಕಂಥ ಒಂದು ಪ್ರತಿಷ್ಠಿತ ಶಾಲೆ. ಕೇಸ್ ನಂಬರ್ 13, ಮಹಾಲಕ್ಷ್ಮಿ ಲೇಔಟ್ನ ಪ್ರತಿಷ್ಠಿತ ಶಾಲೆ. 6ನೇ ತರಗತಿಯಲ್ಲಿ ವಿದ್ಯಾರ್ಥಿಯ ವ್ಯಾಸಂಗ ನಡೀತಾ ಇದೆ ಈ ಸ್ಕೂಲ್ನಲ್ಲಿ. ಪೋಷಕರಿಗೆ ಕೆಲಸ ಇಲ್ಲ, ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ರಂತೆ ಪಾಪ, ಆದರೆ ಕೆಲಸದಿಂದ ತೆಗೆದುಹಾಕ್ಬಿಟ್ಟಿದ್ದಾರೆ ಈ ಕೊರೋನಾ ಟೈಮ್ನಲ್ಲಿ, ಕೆಲಸದಿಂದ ತೆಗೆದುಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಪೋಷಕರಿಗೆ ಕೆಲಸ ಇಲ್ಲ, ಆದರೆ ಪ್ರತಿನಿತ್ಯ ಕಾಲ್ ಮಾಡಿ ಫೀಸ್ ಕಟ್ಟುವಂತೆ ಒತ್ತಾಯ. ಬನ್ನಿ ಯೂನಿಫಾರ್ಮ್ ತಗೊಳ್ಳಿ, ಬನ್ನಿ ಬುಕ್ಸ್ ತಗೊಳ್ಳಿ, ದುಡ್ಡು ಕಟ್ಟಿ, ಫೀಸ್ ಕಟ್ಟಿ, ಆನ್ಲೈನ್ ಕ್ಲಾಸ್ಗೆ ಎಕ್ಸ್ಟ್ರಾ ದುಡ್ಡು ಕಟ್ಟಿ. ಇದ್ಯಾವುದೂ ಮಾಡಲಿಲ್ಲ ಅಂದರೆ ಆನ್ಲೈನ್ ಕ್ಲಾಸ್ ಕೊಡಲ್ಲ. ಆನ್ಲೈನ್ ಕ್ಲಾಸ್ ಕೊಡಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕಳೆದ ವರ್ಷಕ್ಕೆ 6ನೇ ಕ್ಲಾಸಲ್ಲಿ ಓದ್ತಾ ಇದ್ದ ಮಗುನ ಈ ಸರ್ತಿ 7ನೇ ಕ್ಲಾಸ್ಗೆ ಹಾಕಲ್ಲ, 6ನೇ ಕ್ಲಾಸಲ್ಲೇ ಕೂರಿಸ್ತೀವಿ, ಫೇಲ್ ಮಾಡ್ತೀವಿ, ಟಿ ಸಿ ಕೊಡಲ್ಲ. ಒಂದಾ ಎರಡು ವೆರೈಟಿ ವೆರೈಟಿ ಟಾರ್ಚರ್ಗಳನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಮಾತಾಡಿದ್ದಾನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೇ ಶಾಲೆಯ ವಿದ್ಯಾರ್ಥಿ ನೋಡಿ.
ನನ್ನ ಮನೆಯಲ್ಲಿ ಡೈಲಿ ಫೋನ್ ಮಾಡ್ತಾರೆ, ಫೀಸ್ ಕಟ್ಟಿ ಫೀಸ್ ಕಟ್ಟಿ ಅಂತ. ನಮ್ಮ ಅಪ್ಪಂಗೆ ಕೆಲ್ಸಕ್ಕೆ ಹೋಯ್ತಿದ್ರು, ಇವಾಗ ಕೆಲಸ ಇಲ್ಲ. ಇಬ್ರು ಇದರಿಂದ ನಮಗೆ ತುಂಬ ಕಷ್ಟ ಆಗ್ತೈತೆ. ಅವ್ರು ಡೈಲಿ ಫೋನ್ ಮಾಡಿ ಫೀಸ್ ಕಟ್ಟಿ ಫೀಸ್ ಕಟ್ಟಿ ಅಂತವ್ರೆ. ಆನ್ಲೈನ್ ಕ್ಲಾಸ್ ಕೊಡಲ್ಲ, ನೀವು ಫೀಸ್ ಕಟ್ಟಲಿಲ್ಲ ಅಂತ ಅಂತಾರೆ. ಅದರಿಂದ ನಮಗೆ ತುಂಬ ಕಷ್ಟ ಆಗ್ತೈತೆ. ಉರಿಯುತ್ತ ಮಗು ಮಾತನ್ನ ಕೇಳಿದ್ರೆ ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ ಅಂತಾರೆ. ನೋಡಿ ಕೇಳಿ, ನಮ್ಮ ಅಪ್ಪನ ಕೆಲಸ ಇಲ್ಲ, ನಮ್ಮ ಅಮ್ಮನ ಕೆಲಸ ಇಲ್ಲ, ದಿನ ಸ್ಕೂಲ್ ಫೋನ್ ಮಾಡಿ ಫೋನ್ ಫೀಸ್ ಕಟ್ಟಿ ಫೀಸ್ ಕಟ್ಟಿ ಅಂತಾರೆ. ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ಆನ್ಲೈನ್ ಕ್ಲಾಸ್ ಕೊಡ್ತಾ ಇಲ್ಲ, ಇದೆಲ್ಲ ಕಥೆಗಳು. ಪಾಪ ಪೋಷಕರಿಗೆ ಕೆಲಸ ಇಲ್ಲ, ಏನು ಮಾಡಬೇಕು? ಇಷ್ಟು ಡಿಮ್ಯಾಂಡ್ ಮಾಡಿದ್ರೆ ಪಾಪ ಅವ್ರು ತಾನೇ ಎಲ್ಲಿ ಹೋಗಬೇಕು? ಓಕೆ, ಕೇಸ್ ನಂಬರ್ 14. ಕುರುಬರಹಳ್ಳಿಯ ಮತ್ತೊಂದು ಪ್ರತಿಷ್ಠಿತ ಶಾಲೆ, ಅಲ್ಲಿ ವಿದ್ಯಾರ್ಥಿ ಓದ್ತಾ ಇರೋದು ಯಾವ ಕ್ಲಾಸು? ಯು ಕೆ ಜಿ ಓದ್ತಾ ಇರೋ ಮಗು. ಸುಮ್ಮನೆ ಈ ಪೋಷಕರು ಏನು ಮಾಡ್ಬೇಕು ಗೊತ್ತಾ? ಈ ಸರ್ತಿ ಕಳಿಸ್ಲೇಬಾರ್ದು ಮಗುನ ಸ್ಕೂಲ್ಗೆ, ಫೀಸು ಕಟ್ಟಬಾರ್ದು, ಒಂದೂ ವರ್ಷ ನೋಡ್ಕೊಳ್ಳ ಅಂತ. 5 ವರ್ಷ 10 ತಿಂಗಳು ಆಗಿದೆ ಅಂತಂದ್ರೆ ಆ ಮಗುವನ್ನ 1ನೇ ಕ್ಲಾಸ್ಗೆ ಸೇರಿಸ್ಕೋಬೇಕು ಅಂತ ಕಾನೂನಿದೆ. ಯು ಕೆ ಜಿನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪೋಷಕರು. ಪೋಷಕರು ಗಾರ್ಮೆಂಟ್ಸ್ನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಕಂತಿನ ಮೂಲಕ ಫೀಸ್ ಕಟ್ಟೋದಕ್ಕೆ ಅವಕಾಶ ಕೊಡ್ತಿಲ್ಲ. ಇವ್ರು ಕೇಳ್ಕೊತಾ ಇದಾರಂತೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತೀವಿ ಅಂತ. ತಕ್ಷಣ 25,000 ರೂಪಾಯಿ ಕಟ್ಟಬೇಕು ಅಂತ ಪ್ರತಿನಿತ್ಯ ಕರೆ ಮೆಸೇಜ್. ನೋಡಿ ಇವ್ರ ಕತೆ ನೋಡಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಕ್ಕೂ ಬಿಡ್ತಿಲ್ಲ ಇವರು. 25,000 ಒಂದು ಗಂಟಲ್ಲಿ ತಂದು ಇಡು. ಓಕೆ, ಪೋಷಕರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಡೈಲಿ ಮೆಸೇಜು ಫೋನು ಬರ್ತಾನೆ ಇರುತ್ತೆ. ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇದ್ ಮಾಡ್ತಾ ಇದ್ದೀವಿ. ಮೇಡಮ್ ಕಳಿಸಿ ಅಮೌಂಟ್ ಇದ್ ಮಾಡಿ, ಫೀಸ್ ಕಟ್ಟಿ ಫೀಸ್ ಕಟ್ಟಿ ಅಂತ ಹೇಳ್ತಾನೆ ಇದ್ದಾರೆ. 2 ಕಂತು ಕಟ್ತಿದ್ವಿ ಪ್ರತಿ ವರ್ಷನು, ಈಗ ಹಂಗಿಲ್ಲ ಒಟ್ಟಿಗೆ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಕಷ್ಟ ಆಗ್ತಿದೆ, ನಮ್ಮ ಮನೆಯವ್ರಿಗೂ ಕೆಲಸ ಇಲ್ಲ, ನಮಗೂ 1 ವಾರ ಬಿಟ್ಟರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದು, ಹೀಗಾಗಿ ನಮಗೆ ಸಂಬಳ ಅರ್ಧ ಬರ್ತಾ ಇದೆ. ಇಂಥದ್ರೊಳಗೆ ಫೀಸ್ ಹೆಂಗ್ ಕಟ್ಟೋದು ಅನ್ನೋದೇ ಪ್ರಾಬ್ಲಮ್ ಆಗ್ಬಿಟ್ಟು. ಈಗ 25 ಕೇಳ್ತಾ ಇದ್ದಾರೆ. ಲಾಸ್ಟ್ ಇಯರು 10,000 ಒಂದ್ಸಲಿ, 15,000 ಒಂದ್ಸಲಿ ಕಟ್ಟಿದ್ವಿ, ಈ ಸಲ ಫುಲ್ ಕಟ್ಟಿ ಒಟ್ಟಿಗೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ತರೋದು ಅಮೌಂಟು? ಕೆಲಸ ಇಲ್ಲ, ಅರ್ಧಂಬರ್ಧ ಸಂಬಳ, ಎಲ್ಲಿಂದ? ತುಂಬಾ ಕಷ್ಟ ಆಗ್ತಾ ಇದೆ. ನೋಡಿ ಪೋಷಕರ ಕತೆ, ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಮನೆಯವ್ರ ಕೆಲಸ ಇಲ್ಲ, ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀನಿ, ಅದು 1 ವಾರ ಬಿಟ್ಟು 1 ವಾರ ಕೆಲಸ, ಅರ್ಧ ಸಂಬಳ ಕೊಡ್ತಾರೆ. ಇವ್ರು ನೋಡಿದ್ರೆ, ವಿ ಆರ್ ಹ್ಯಾಪಿ ಟು ಅನೌನ್ಸ್ ದ ರಿಸಲ್ಟ್ಸ್ ಆಫ್ ಯುವರ್ ಚೈಲ್ಡ್ ಫಾರ್ ದ ಅಕಾಡೆಮಿಕ್ ಇಯರ್ 19-20. ಯಾವುದು? LKGದು. ಅದು LKG ಅಕಾಡೆಮಿಕ್ ಇಯರ್ಗೆ ವಿ ಆರ್ ಹ್ಯಾಪಿ ಟು ಅನೌನ್ಸ್ ದ ರಿಸಲ್ಟ್ ಅಂತೆ. ಓಕೆ, ದ ರಿಸಲ್ಟ್ಸ್ ಆರ್ ಬೇಸ್ಡ್ ಆನ್ ದ ಚೈಲ್ಡ್ಸ್ ಪರ್ಫಾರ್ಮೆನ್ಸ್ ಇನ್ ದ ಟೆಸ್ಟ್ ಅಂಡ್ ಎಕ್ಸಾಮ್ ಅಂತ ಹೇಳ್ತಾರೆ, ಆಮೇಲೆ ಫೀಸ್ ಕಟ್ಟಿ ಅಂತಾರೆ. ಇದು ಕಥೆ ಮುಗಿಯದ ಕಥೆ ಇದು. ನಾವು ಕೊಡ್ತಾ ಹೋದರೆ ಒಂದಿಡೀ ದಿನ ಕೊಡ್ಬೋದು, ಅಷ್ಟು ಸರ್ಕಿದೆ. ಅಷ್ಟು ಜನ ಪೋಷಕರು ಮಾತಾಡಿದ್ದಾರೆ, ಅಷ್ಟು ಶಾಲೆಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಆಯ್ದ ಶಾಲೆಗಳನ್ನ ಮಾತ್ರ ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಇನ್ನೂ ಕೆಲವು ಶಾಲೆಗಳಿದೆ, ನೋಡೋಣ.